ಜೀವನ ದೋಣಿ ಸಾಗಿಸಲು ಇವರು ಆಯ್ದುಕೊಂಡ ಮಾರ್ಗ ಕೇಳಿದರೆ ಕಣ್ಣೀರು ಬರದೇ ಇರದು. ಅಂಗವೈಕಲ್ಯಕ್ಕೆ ತುತ್ತಾಗಿರುವ ಅಣ್ಣ ಎತ್ತಾಗಿ ನೇಗಿಲು ಎಳೆದರೆ ತಂಗಿ ನೇಗಿಲು ಹೂಡಿ ಉಳುಮೆ ಮಾಡುತ್ತಾರೆ. ಕಳೆದ 8-10 ವರ್ಷಗಳಿಂದ ಈ ಕಾಯಕ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಬಿರು ಬಿಸಿಲಲ್ಲಿ ಈ ಅಣ್ಣ ತಂಗಿಯ ಉಳುಮೆ ಮಾಡುವ ದೃಶ್ಯ ಕಲ್ಲು ಹೃದಯವನ್ನು ಕರಗಿಸುವಂತಿದೆ. ಇವರಿಗೆ ಇರುವುದು 20 ಗುಂಟೆ ತುಂಡು ಭೂಮಿ. ಈ ಸಣ್ಣ ಜಮೀನಿನಲ್ಲೇ ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಇವರದ್ದು. ನಮಗೆ ಕಡಿಮೆ ಜಮೀನಿದೆ ಎಂದು ಯಾವತ್ತೂ ಕೊರಗುತ್ತಾ ಕುಳಿತಿಲ್ಲ ಇವರು. ಇವರು ತುಂಡು ಭೂಮಿಯಲ್ಲೇ ವಿವಿಧ ಬಗೆಯ ತರಕಾರಿ ಬೆಳೆದು ಜೀವನ ಸಾಗಿಸುತ್ತಿದ್ದಾರೆ. ಕಾರವಾರದ ಗುಣಗಿವಾಡದ ಗಿರಿದಾರ್ ಗುಣಗಿ ಹುಟ್ಟು ಅಂಗವಿಕಲ. ಹಾಗಂತ ಅವರು ಕೈಲಾಗದು ಎಂದು ಮೂಲೆ ಸೇರಿದವರಲ್ಲ. ಸ್ವಾವಲಂಬಿ ಬದುಕಿಗಾಗಿ 8-10 ವರ್ಷಗಳಿಂದ ದೊಡ್ಡ ಹೋರಾಟವನ್ನೇ ಮಾಡುತ್ತಿದ್ದಾರೆ. ಇವರಿಗೆ ವಿಪರೀತ ಸಂದು ನೋವು ಇರುವುದರಿಂದ ಕೆಲಸ ಮಾಡಿದರೆ ಪ್ರತಿದಿನ ನೋವಿನ ಗುಳಿಗೆ ಸೇವಿಸಬೇಕು. ಗದ್ದೆ ಉಳುಮೆ ಮುಗಿಸಿದ ತರುವಾಯ ನೋವು ನಿವಾರಣೆಗೆ ಚುಚ್ಚುಮದ್ದು ತೆಗೆದುಕೊಳ್ಳುತ್ತಾರೆ. ಇವರಿಗೆ ಎತ್ತುಗಳನ್ನ ಕೊಳ್ಳುವಷ್ಟು ಹಣವಿಲ್ಲ, ಕೊಂಡರೂ ಸಾಕುವ ಶಕ್ತಿ ಇಲ್ಲ. ಹೀಗಾಗಿ ಖುದ್ದು ತಾವೇ ಎತ್ತಾಗಿ ನೇಗಿಲು ಎಳೆಯಲು ಶುರು ಮಾಡಿದ್ದಾರೆ. ಮಳೆ ಇಲ್ಲ ಕಣ್ಣು, ಈ ವರ್ಷ ಬಿಸಿಲು ಆದಟ್ಟು ಯಾವ ವರ್ಷವೂ ಇಲ್ಲ, ನಾವು ನೋಡ್ಲೇ ಇಲ್ಲ ಬಿಸಿಲು. ಬಾವಿ ನೀರು ಕೆಳಗೆ ಹೋಗಿದ್ದು, ಎರಡು ಲೈನ್ ಕೆಳಗೆ ಹೋಗಿದೆ ಈ ವರ್ಷನೇ. ಎಷ್ಟು ವರ್ಷದಿಂದ ಸ್ವಲ್ಪ ಇದೆ ನೀರು. ಕೈನೂ ಇದಾಗಿದೆಲ್ಲ ಏನು ಮಾಡಕ್ ಆಗುದಿಲ್ಲ, ವಯಸ್ಸಾಯ್ತಲ್ಲ ಅವಾಗ ಏನಾರು ಮಾಡಕತ್ತಿತ್ತು. ಜಾಯಿಂಟ್ ಕಟ್ ಮಾಡಿ ಮಾಡ್ಲಿಕ್ಕೆ ಹೋದೆ, ಹಾಗೆ ಹೆಂಗ್ ಹೋಗಿದ್ದಾರೆ ಬಾಜಿ ಚಲೋ ಅಂತ ಹೇಳಿದಾರೆ ಅವ್ರು. ನಾವು ಅದು ಗೊಬ್ಬರ ಬೇಯಿಸೋದಿಲ್ಲ, ಸರ್ಕಾರ ಗೊಬ್ಬರ ಬರ್ತಾರೆ 5 ಗಂಟೆ ಹೋಗಿ. ಇವರ ಸ್ವಾವಲಂಬಿ ಬದುಕು ಎಲ್ಲರಿಗೂ ಮಾದರಿ. ನಮ್ಮಿಂದ ಸಾಧ್ಯವಿಲ್ಲ, ಕೈಲಾಗದು ಎಂದು ಕೈಕಟ್ಟಿ ಕುಳಿತುಕೊಳ್ಳುವವರು ಇವರನ್ನ ನೋಡಿ ಕಲಿಯುವುದು ಸಾಕಷ್ಟಿದೆ. विस्मया न्यूज़ कारवार.